ಸಾರಿ ಕೇಶವ, ಹಣದ ವ್ಯವಸ್ಥೆ ಆಗಲಿಲ್ಲ. ನನಗೆ ಇನ್ನೆರಡು ದಿನ ಟೈಮ್ ಕೊಡು, ಅಷ್ಟರಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಖಂಡಿತವಾಗ್ಲು ಶೂ. ಅಷ್ಟು ಸಮಯ ಇಲ್ಲ ಕಣು, ಡಾಕ್ಟ್ರ್ ಇವತ್ತೇ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಪ್ಪ, ನಾನು ಬೇರೆ ಎಲ್ಲಾದರೂ ಪ್ರಯತ್ನ ಪಡ್ತೀನಿ. ನಾನೇನು ಬರ್ತೀನಿ, ಬರ್ತೀನಿ ನಮ್ಮ ಅಮ್ಮೇನ. ರಿಟೈರ್ಮೆಂಟ್ ದುಡ್ಡು ಬರೋದೆ ಇಂಥ ಆಪತ್ಕಾಲಕ್ಕೆ ಸಹಾಯ ಆಗಲಿ ಅಂತ. ಈಚೆ ಮನೋಜ, ನನ್ನ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಮೋಜು ಮಸ್ತಿ ಮಾಡಿ ಎಲ್ಲಿ ದುಂದು ಮಾಡಿ ಹಾಳು ಮಾಡ್ತಿದ್ದಾರೋ ರಾಸ್ಕ. ನಮ್ಮ ಮನೆ ಬಾಡಿಗೆ ಹುಡುಗರ ಹತ್ರ ಹೋಗಿ ಅಡ್ವಾನ್ಸ್ ಇಸ್ಕೊಂಬರೋಣ ಅಂತ ಹೋದೆ. ಅವನ ಹತ್ರ ಆಗಲಿ ಶಾಂತಿ 75,000 ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಅವಳಿಗೇನು ಅವಶ್ಯಕತೆ ಇತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಎಲ್ಲ ಇದೇ ಟೈಮಿಗೆ ಬಂದು ಸಿಗಾಕೋಬೇಕಾ? ಛೇ, ಬಹುಶಃ ಕಸ್ತೂರಿಗೆ ಅಗತ್ಯ ಐತೇನೋ, ಅದಕ್ಕೆ ತೊಗೊಂಡು ಹೋಗಿದ್ದಾಳೆ ಅಂತ ಕಾಣಿಸುತ್ತೆ. ಇಲ್ಲ ಮಾವ, ಕಸ್ತೂರಿ ಆಂಟಿ ದುಡ್ಡನ್ನು ಕೇಳಿಲ್ಲ. ಮತ್ತೆ ಇವಳು ಯಾಕೆ ಅಷ್ಟು ದುಡ್ಡನ್ನ ತಗೊಂಡು ಹೋದ್ಲು? ಅವಳು ಬಂದ್ರೆ ಕೇಳ್ತೀನಿ, ತಡಿ. ಸುಳ್ಳು ಹೇಳ್ತಾರೆ ಮಾವ. ಅವಳು ಸತ್ಯ ಯಾವಾಗ ಹೇಳಿದ್ದಾಳೆ? ಇತ್ತೀಚೆಗೆ ಬರೀ ಸುಳ್ಳೆ ಹೇಳ್ತಾಳೆ, ಕಷ್ಟೊಂದು ಸುಳ್ಳು ಹೇಳ್ತಾಳೆ. ಈ ಸತ್ಯ ಯಾವಾಗ ಗೊತ್ತಾಗುತ್ತೋ, ಯಾರಿಂದ ಗೊತ್ತಾಗುತ್ತೋ, ಅಯೋಧ್ಯೆ ಶ್ರೀರಾಮಚಂದ್ರನಿಗೆ ಮಾತ್ರ ಗೊತ್ತೋ ಅಷ್ಟೇ. ಸತ್ಯ ಇವಾಗ್ಲೇ ಗೊತ್ತಾಗುತ್ತೆ ಮಾವ. ಸತ್ಯ ನನ್ನಿಂದನೇ ಗೊತ್ತಾಗುತ್ತೆ ಮಾವ. ಹಾಗಾದ್ರೆ ಶಾಂತಿ ಆ ದುಡ್ಡು ತಗೊಂಡು ಎಲ್ಲಿಗೆ ಹೋದ್ಲು ಅಂತ ನಿನಗೆ ಗೊತ್ತಾ? ಗೊತ್ತು ಮಾವ. ಆ ದುಡ್ಡನ್ನ ನಿನ್ ಮಗನ್ ಕೊಡಕ್ ಹೋಗಿದ್ದಾರೆ. ಇದು ಖಂಡಿತವಾಗ್ಲೂ ಸುಳ್ಳ ಬಿಡಮ್ಮ. ಸೂರ್ಯ ಯಾವತ್ತು ಇವಳ ಹತ್ರ ದುಡ್ಡು ಇಸ್ಕೊಳ್ಳೋದು ಇಲ್ಲ, ಹೇಳಿದ್ರೆ ಇವಳು ಕೊಡೋದು ಇಲ್ಲಮ್ಮ. ಅವ್ರಿಗಲ್ಲ ಮಾವ, ಅತ್ತೆ ರವಿಗೆ ಬೇಕು ಅಂದ್ರೆ ನನ್ನೇ ಕೇಳ್ತಾನಲ್ಲ. ಅವ್ರಿಗೂ ಅಲ್ಲ ಮಾವ. ಮತ್ತಿನ್ ಯಾರಿಗಮ್ಮ? ನಿನ್ ಹಿರಿಮಗ. ಹೌದು ಮಾವ, ನಾನು ಅತ್ತೆ ಮತ್ತೆ ನಿಮ್ಮ ಹಿರಿ ಮಗ ಇದ್ದಿದ್ದ ಜಾಗ ನೋಡಿದೆ. ಅವರು ದುಡ್ಡನ್ನ ಅಲ್ಲಿಗೆ ತಗೊಂಡೋಗಿದ್ದು. ಎಲ್ಲಿ ನೋಡಿದೆ ಅವರನ್ನ? ಅಯೋಗ್ಯ ಎಲ್ಲಿದ್ದಾನೆ? ಅಮ್ಮ, ಹೊಟ್ಟೆ ತುಂಬೋಗಿದ್ಯಮ್ಮ, ಮತ್ತೆ ಹಾಲ ಕುಡಿಬೇಕು ಕಣೋ. ನೀನು ಮೊದಲ್ನ ಹಾಗೆ ಆಗ್ಬೇಕು ಅಂದ್ರೆ ನಾನ್ ನಿನ್ನ ಮೊದಲ್ನ ಹಾಗೆ ಸಾಕ್ಬೇಕು. ಹೊಟ್ಟೆಲಿ ಜಾಗ ಇರ್ಬೇಕಲ್ಲಮ್ಮ. ಅಮ್ಮ ಕೊಡ್ತಿರೋ ಹಾಲು ಅಂತ ಹೇಳು, ಹೊಟ್ಟೆನೆ ಜಾಗ ಮಾಡ್ಕೊಳುತ್ತೆ. ತಗೋ. ಬೈತಿದ್ದೀನಿ, ಚೆನ್ನಾಗಿ ಹೊಡ್ತಿದ್ದೀನಿ. Thank you.
ಅದೇ ಬಣ್ಣ, ಅದೇ ಬಟ್ಟೆ, ಅದೇ ಕಲರ್, ಅದೇ ಕದ. ಒಂದ್ ಇಂಚು ಸಣ್ಣ ಆದಾಗಿಲ್ವಲ್ಲ ಅಪ್ಪ? ಅಪ್ಪ ಅದು ಅನ್ಬೇಕು ಅಷ್ಟೇ. ಏನಾದರೂ ಪಾಯಶ್ಚಿತ್ತ, ತಾಷೆ, ಏನು ಕಾಣಿಸ್ತಾ ಇಲ್ಲ ಅಲ್ಲ? ಒಂದು ಇಂಚು ಯಾವ ಕ್ರೂ ಕಾಣಿಸ್ತಾ ಇಲ್ಲ. ಒಂದು ಪ್ರಶ್ನೆ ಕೇಳ ಮಗು. ಓನ್ ಅಂದೆ ಅಷ್ಟೇ. ಪ್ಲೇಗು, ಕಾಲ್ರಾ, ಮಲೇರಿಯಾ, ಕೊರೋನಾ ಬಂದು ಎಷ್ಟೋ ಜನ ಅಂದ್ಬಿಟ್ಟು. ಆಗ ನೀನು ಯಾಕೋ ಸತ್ತೋಗ್ಲಿಲ್ಲ. ಸತ್ತೋದವನಿಗೆ ಪಿಂಡ ಬಿಡೋದು ಬಹಳ ಸುಲಭ ಕಣ್. ಆದರೆ ಸತ್ತೋಗ್ಬಿಟ್ಟಿದ್ದಾನೆ, ಪಿಂಡ ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಲ್ಲ. ಬಹಳ ಸಂಕಟ ಕೊಡುತ್ತೆ ಮಗ. ಟ್ರೈನ್ ಓಡಿಸೋವಾಗ ಅಂಗೈಯಗಲ ಹಣ್ಣಿ ಮೇಲೆ ಪ್ಯಾಂಟ್ ಸುಟ್ಟು ಹೋಗಿರೋದು. ಹೇಟ್ಗೆ ನಾನು ಸುಸ್ತಾಗಿ ಮನೆಗೆ ಬಂದರೆ ನೀನು ತಪ್ಪು ಮಾಡಿದ್ರೆ ಎನ್ನೇ ಸೋರಿ ಬುದ್ಧಿ ಹೇಳ್ತಿತ್ತು. ಅದರ ಬದಲು ನೀಗೆ ಕೊಟ್ಟಿದ್ದಿದ್ರೆ ಸರಿಯಾದ ದಾರಿಯಲ್ಲಿ ಇಟ್ಟಿ. ಫಾರ್ ಮನುಷ್ಯನ ನೀನು ಮನುಷ್ಯನೇನೋ. ಅಪ್ಪ ಪ್ಲೀಸ್ ಅಪ್ಪ, ನನ್ ಮಾತು ಹೇಗೋ ಮನಸ್ಸಿಗೆ ಅಂತ ಹೋಗಿದ್ದೆ. ನನ್ನ ತೂಕ ತಗೊಂಡು ಹೋಗೋಕ್ಕೆ ನಿನಗೆ ಹೇಗೋ ಮನಸ್ಸು ಬಂತು. ಅಪ್ಪ ಹೆಣ್ಣಿನ ಮಾನ ಭಂಗ ಮಾಡಿ ಹುಡುಗೋದು, ಅಪ್ಪನ ಮಾನ ತೆಗೆಯೋದು, ಎರಡೂ ಒಂದೇ ಕಣ್ಣು. ಅಕ್ಕ ತಂಗಿಯರ ಮಧ್ಯೆ ಕೊಟ್ಟಿದ್ರೆ ಅವ್ರ ಸಂಕಟ ಏನು ಅಂತ ಅರ್ಥ ಆಗಿರೋದು. ಯಾರನ್ನ ತರ ಬಿಟ್ಬಿಟ್ಟಿಯಲ್ಲ ಪಾಪ. ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಯ. ಇದು ಇದು ನಾನು ನಿನ್ನ ಓದ್ಬಿಟ್ಟೆ ಮಗನೇ. ಇದು ನೀ ನನಗೆ ಮೋಸ ಮಾಡಿದ್ದಕ್ಕೆ. ಹೇಳ ಇದು ಎಲ್ಲರ ಮುಂದೇನು ನನಗೆ ಅವಮಾನ ಹಾಗೆ ಮಾಡಿದೆಯಲ್ಲ ಅನಿಸ್ತೆ. ನಾಯಿನ ಬೆಕ್ಕನ ಹತ್ರ ಬಂದ್ರೆ ಎತ್ಕೊಂಡು ಮುದ್ದು ಮಾಡೋಣ, ನಿನ್ನ ಹತ್ರ ಬಂದ್ರೆ ಕಾಲು ಎತ್ಕೊಂಡು ನಾನೇ ಹಿಂದೆ ಹೋಗೋಣ ಅಂತ ಅಸಹ್ಯ. ಏನು ಏನು ತಪ್ಪ ತಾ ಬರ್ದಿಟ್ಟು ಹೋಗಿದ್ದೆ ನೀನು?
ನನ್ನ ಹುಟ್ಟಿಸಿ ಅಂತ ಕೇಳಿರಲಿಲ್ಲ. ಹುಟ್ಟಿಸಿ ತಪ್ಪು ಕಾಂಪೆನ್ಸೇಷನ್ ಅಂತ ನಿಮ್ಮ ದುಡ್ಡು ಎತ್ಕೊಂಡು ಹೋಗಿದ್ದೀನಿ ಅಂತಂದೆ ಅಲ್ಲ, ಅಲ್ಲ ಅದೇ ತಾನು ಬಂದಿದ್ದರು. ಯಾವ ತಂದೆ ತಾಯಿನ ತಮ್ಮ ಹೊಟ್ಟೆಯಲ್ಲಿ ಇಂಥ ಮಗುನೇ ಹುಟ್ಟಬೇಕು ಅಂತ ಕೇಳ್ಕೊಳ್ಳೋಣ.